ಆರ್ಡಿ ನ್ಯೂಸ್ಗೆ ಸ್ವಾಗತ. ಜಮಖಂಡಿ ನಗರದ ಶಹರ್ ಪೊಲೀಸ್ ಠಾಣೆ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ನಡೆಸಲಾಯಿತು. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶ ಮೇರೆಗೆ ಜಮಖಂಡಿ CPI ಮಲ್ಲಪ್ಪ ಮಡ್ಡಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಶಹರ್ ಪೊಲೀಸ್ ಠಾಣೆ PSI ಅನಿಲ್ ಕುಮಾರ್ ಸರ್ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆ PSI ಇವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ನಡೆಯಿತು. ಈ ಸಭೆಯಲ್ಲಿ ಉಪಸ್ಥಿತಿ ಮುತ್ತನ್ನ ಮೇತ್ರಿ, ಸದಾಶಿವ ಕಡಕೋಳ್, ಸಂಗಮೇಶ್ ಕಾಂಬಳೆ, ಅರುಣ್ ಲಗಳಿ, ವಿಲಾಸ್ ನಡುವಿನಮಣಿ, ನಾಗಾಮೀಶಿ, ಮೋಹನ್ ಕಾಂಬಳೆ, ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ವರದಿ ರವಿ ದೊಡಮಣಿ, RD ನ್ಯೂಸ್, ಜಮಖಂಡಿ. ಒಂದು 4-5 ಜನ ಹೋಗಿವೆ ಅಲ್ಲಿ ಮಠ. ಉಳಿದವ್ರಿಗೇನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ನಮ್ಗೆ ನಮ್ಮ ಸಂಘಟನೆಯವ್ರಿಗೇನ ಯಾವುದೇ ಥರ ಇದನ್ನ ಆಗೋದಿಲ್ಲ. ಅದಕ್ಕೆ 3 ತಿಂಗಳಿಗೊಮ್ಮೆ ಆದರೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು DSP ಅವರು, CPI ಅವರು, ನೀವಿಬ್ಬರು ಕೂಡ್ಕೊಂಡು ಒಂದು ಮೀಟಿಂಗ್ ಆಗ್ತಂದ್ರೆ ಹಳ್ಳಿ ಒಳಗೆ ಯಾವುದೋ ಒಂದು ಕುಂದುಕೊರತೆಗಳಿರಲಿ, ಸಿಟಿ ಒಳಗೆ ಕುಂದುಕೊರತೆಗಳಿರಲಿ, ಅದು ಇಲ್ಲಿನ ಇತ್ಯರ್ಥ ಆಕಾವು. ಅದಕ್ಕೆ ದಯಮಾಡಿ ತಾವು ಈಗ ಸಿಟಿ ಗ್ರಾಮೀಣ ಮತ್ತು ಸಿಟಿ ಭಾಗದಲ್ಲಿ ಯಾವುದೇ ಅಂಥದ್ದೇನು ಯಾವುದೇ ತೊಂದರೆಗಳೇನಿಲ್ಲ. ಸಿಟಿಯಲ್ಲಿ ಬೈಕ್ಗಳ ಎರಡು ಕಡೆ ನಿಲ್ಲಿಸುವುದರಿಂದ ಎರಡನೇದು ಇಸ್ಪೇಟ ಮಟ್ಟಕ್ಕ ಮಾವ ಜೂಜಾಟ ಆನ್ಲೈನ್ ಇವು ಮಿತಿ ಮೀರ್ಯಾವ ರೀ. ಯಾಕೆ ಮೀರ್ಯಾವ ಅಂದ್ರೆ ನಮಗೆ ತಿಳಿವತ್ತ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬರಂತ ಏನಾರ ಸುಧಾರಣೆ ಆಗ ತಂದಿದ್ವು ಅವು ಹೆಚ್ಚಾಗ್ಬಿಟ್ಟಾವ. ಅದಕ್ಕೆ ಸ್ವಲ್ಪ ಗಮನ ಕೊಡ್ರಿ. ಯಾಕಂದ್ರೆ ಸಣ್ಣ ಹುಡುಗರು ಏನೋ ದುಶ್ಚಟಕ್ಕೆ ಬಲಿ ಆಗಿ ಏನೋ ಮನೆಯಾಂಡ ರೊಕ್ಕ ತಂದು ಏನೇ ಮಾಡಿ ಊರ್ಲ್ ಹಾಕೊಂಡು ಸೊಸೈಟಿ ಮಾಡ್ಕೊಂಡು ಎಷ್ಟು ಘಟನೆಗಳು ನೋಡಿ ಇನ್ನೂ ಭಾಳವ್ರು ಬದುಕವ್ರು ಸರ್. ಅಂಥವ್ರ ಕಣ್ಣು ಮುಂದೆ ನಾವು ಮಣ್ಣು ಮಾಡೋಕ್ಕೆ ಆಗಿವಿ. ಯಾಕಂದ್ರೆ ಸುಮಾರು ಘಟನೆಗಳು ನೋಡಿವಿ ಈಗ ಸುಮಾರು ಘಟನೆಗಳು. ಆದರೆ ನೀವು ಬಂದಿರಿ, ನೀವು ಒಳ್ಳೆ ಕೆಲಸ ಮಾಡ್ತೀರಿ ಸರ್. ಒಳ್ಳೆಯದರಿಂದ ನಾವು ಸಹಕಾರ ಮಾಡ್ಬೇಕು. ಸಾರ್ವಜನಿಕವಾಗಿ ನಮ್ಮದು ಜವಾಬ್ದಾರಿ ಐತಿ. ಸಾರ್ವಜನಿಕ ನಾವು ಜವಾಬ್ದಾರಿ ನಾವು ಎಷ್ಟು ಮಾಡ್ತೀವಿ ಸಮಾಜ ಲೆವೆಲ್ ನ್ಯಾಯ ಮಾಡ್ತೀವಿ ನೋಡ್ತೀವಿ. ಅವರು ಸಮಾಜ ಮೂಲಕ ತಿದ್ದುಪಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಉಳಿಕೆದ ಒಂದೊಂದು ಏನು ಮಾಡ್ತೀರಿ ಸ್ವಲ್ಪ ಕೆಲವೊಂದು ಕಡೆ ಇಲ್ಲ. ಸಿಟಿಗಿದ್ದು ಹಳ್ಳಿಗೂ ಅಪ್ಲೈ ಆಗ್ತಾವೆ, ಹಳ್ಳಿಗೆ ಹೇಳಿದ್ದು ಸಿಟಿಗೂ ಅಪ್ಲೈ ಆಗ್ತಾವೆ. ಸೊ ನಾವನ್ನು ಇವತ್ತು ಅದಕ್ಕೆ ಟೋಟಲ್ ಆಗೇನೆ ಮಾಡಿದ್ವಿ ಎರಡು ಸ್ಟೇಷನ್ ಕೂಡಿ. ಸೊ ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಇದಾರೆ ಎಲ್ಲರೂ ಲೀಡರ್ಸ್ ಅಂತೇಳಿ. ಸೊ ಇಲ್ಲಿವರೆಗೂ ಅಲ್ಲಿವರೆಗೂ ಡಬಲ್ ಆಗ್ಬಾರ್ದು ಅಂತೇಳಿ CPI ಸಹ ಬರಬೇಕಾಗಿತ್ತು, ಅವ್ರ ಹತ್ರ ಬಿಜಿ ಇದ್ದರಿಂದ ಬರೋಕ್ಕಾಗಲಿಲ್ಲ. ಸೊ ಅವರ ನೇತೃತ್ವದಾಗ ಮಾಡಿದಂಗಿದ್ದು. ಸೊ ಅದಕ್ಕಾಗಿ ಈಗ ಇವರು ಯಶವಂತ ಅವ್ರು ಹೇಳಿದಂಗೆ ಈಗ ನಾವು ಯಾವುದೇ ಪರ್ಮಿಷನ್ ಬರ್ತೈತಿಲ್ಲ. ಸೊ ಅವ್ರಿಗೆ ಮೊದಲು ನಮ್ಮಲ್ಲಿ ಊಟ ಐತಿಲ್ಲ ಅಂತ ಕೇಳ್ತೀವಿ ನಾವು. ಊಟ ಅನ್ನಪ್ರಸಾದ ಮಾಡಿಸ್ತೀರಿ ಇಲ್ಲೋ ಅಂತೇಳಿ ಅವ್ರಿಗೆ ಇಮಿಡಿಯೇಟ್ ಹೇಳ್ತೀವಿ. ನೀವು ನನಗೆ ಬಂದಾಗ ತಾಟ್ ಕೊಟ್ಟರೆ ಅಂದರೆ ಎಲ್ಲರಿಗೂ ತಾಟ ಕೊಡಬೇಕು, ಲೇಟಾಗಿ ಕೊಡಬೇಕು. ಇಲ್ಲ ಇಸ್ತ್ರೋಳಿ ಕೊಡ್ತೀರಿ ಅಂದರೆ ಎಲ್ಲರಿಗೂ ಅದಾಗಿರ್ಬೇಕು. ಅವ್ರಿಗೊಂದು ಅವ್ರಿಗೊಂದು ಆಗಬಾರ್ದು. ಎಲ್ಲರೂ ಎಲ್ಲಿ ಕುಂಡ್ರಿಸ್ತಾರೆ ಅಲ್ಲೇ. ಇದನ್ನು ನಾವು ಮೊದಲಿಂದನೂ ಹೇಳ್ಕೊತಾ ಬಂದಿದ್ದೀವಿ. ನಮಗೆ ಎಲ್ಲೆಲ್ಲಿ ಗಮನಕ್ಕೆ ಬಂದವಲ್ಲ ಅದನ್ನು ಹೋಗಿ ನಾವು ಅವ್ರಿಗೆ ವಾರ್ನ್ ಮಾಡಿನೇ ಅವ್ರು ಸ್ಟ್ರಿಕ್ಟಾಗಿ ಅದನ್ನು ಸಾಲ್ವ್ ಮಾಡ್ಕೊತಾ ಬಂದಿದ್ದೀವಿ. ಸೊ ಇನ್ನೂ ಒಂದೊಂದು ಕಡೆ ನಮಗೆ ಗಮನಕ್ಕೆ ಇಲ್ಲದೇನೂ ಆಗಿರ್ಬೋದು, ಅಂಥವು ನಾವು ಇನ್ನೂ ಗಮನಕ್ಕೆ ತಗೋತೇವೆ. ಈ ಕೊಣ್ಣೂರ್ದಾಗ ನೀನು ಮೀಟಿಂಗ್ ಮಾಡಿದ್ರೂ ಅಲ್ಲೂ ಹೇಳಿದ್ದೀವಿ, ಅಲ್ಲೂ ಪ್ರಸಾದ ಈಗ 5 ದಿನ ಇರ್ತೈತೆ ಅಂದಾಗ ಹೇಳಿದ್ದೀವಿ. ಸೊ ಎಲ್ಲರಿಗೂ ಈಕ್ವಲ್ ಆಗಿರ್ಬೇಕು. ಏನೋ ಬೇರೆ ಯಾರೋ ಬಂದಿದ್ರು ಅವರೇನೋ VIP ಇದ್ದರು, ಅವ್ರದ್ದು ಏನೋ ಬೇರೆ ಇರ್ತೈತೆ. ಸೊ ಕಾಸ್ಟ್ ವೈಸ್ ಡಿವೈಡ್ ಆಗಬಾರ್ದು. ಸೊ ಅವ್ರು VIP ಇದ್ದವ್ರು ಒಳಗೆ ಕರೆದಿದ್ರು ಅದೇನೋ ಬೇರೆ ನಾವೇನು ಹೇಳಕ್ಕೆ ಬರಂಗೆ. ಸಿಬ್ಬಂದಿಗಳು ಬೇರೆ ಡ್ಯೂಟಿಗೆ ಏನಾದರೂ ಡೆಪ್ಯೂಟ್ ಆದರೆ ನಮಗೆ ಪೊಲೀಸ್ ಕೊರತೆ ಒಂದು ಬಂದಾಗ ರೋಡ್ ಟ್ರಾಫಿಕ್ ಆಗ್ತಿರೋದು ನಿಜ. ಅದನ್ನು ನಾವು ಸರಿದೂಗಿಸ್ತೀವಿ. ನಮ್ಮ CPI ಸಾಹೇಬರು ಒಂದು ಮಾರ್ಗದರ್ಶನದಲ್ಲಿ ಅದನ್ನು ನಾವೇನು ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ತೀವಿ. ಇನ್ನೊಂದು CC ಕ್ಯಾಮ್ರಾ ಬಗ್ಗೆ ಈಗಾಗಲೇ ನಾವು ಶಹರದಲ್ಲಿ ಸುಮಾರು 32 ಸೂಕ್ಷ್ಮ ಪ್ರದೇಶಗಳ ಕಡೆ ನಾವು CC ಕ್ಯಾಮ್ರಾಗಳನ್ನು ಅಳವಡಿಸಿ ಅದನ್ನು ಮಾನಿಟರ್ ಬಂದ್ಬಿಟ್ಟು ನಮ್ಮ ಸ್ಟೇಷನಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ CC ಕ್ಯಾಮ್ರಾಗಳನ್ನು ಅಳವಡಿಸಲಿಕ್ಕೆ ಸಂಬಂಧಪಟ್ಟ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ನಾವು ಸಂಪರ್ಕಿಸಿ CC ಕ್ಯಾಮ್ರಾ ಅಳವಡಿಸಿ ನಮ್ಮ ವಿಲಾಸ ಅವರು ಹೇಳಿದರು ಕಳ್ಳತನ ಮತ್ತು ಸಣ್ಣ ಪುಟ್ಟ ಸಮಸ್ಯೆ ಹೇಳಿದರು ಕಳ್ಳತನಗಳನ್ನು ಪತ್ತೆ ಮಾಡಲಿಕ್ಕೆ ನಮ್ಮ CC ಕ್ಯಾಮ್ರಾ ತುಂಬ ಅನುಕೂಲ ಆಗುತ್ತೆ. ಲಾಸ್ಟ್ ಟೈಮ್ ನಾವು ಮೀಟಿಂಗ್ ಮಾಡಿದಾಗ ನಿಮ್ಮದೆಲ್ಲ ಸಮಸ್ಯೆಗಳನ್ನು ಕೇಳಿದ್ವಿ. ಆ ಸಮಸ್ಯೆಗಳನ್ನು ಎಲ್ಲ ನಾವು ಆಲ್ಮೋಸ್ಟು ಒಂದು 70-80% ಎಲ್ಲ ಬಗೆಹರಿಸಿದ್ದೀವಿ ಅಂತ ಒಂದು ಅಂದ್ಕೊತೀನಿ. ಒಂದು ಅಕ್ರಮ ಚಟುವಟಿಕೆಗಳ ಬಗ್ಗೆ ಹೇಳಿದರು ಅವರು. ಯಾವ ಎಲ್ಲ ವಿಷಯ ಬಂದಿರ್ಬೋದು, ಮಟ್ಕ ಆಗಿರ್ಬೋದು, ಇಸ್ಪೀಟ್ ಆಗಿರ್ಬೋದು, ವಿಷಯವಾಟಿಕೆ ಆಗಿರ್ಬೋದು, ಇನ್ನಿತರ ಎಲ್ಲ ಒಂದು ಆಗಿರ್ಬೋದು. ಆ ಮಟ್ಕ ಮತ್ತು ಇಸ್ಪೀಟು ಎನ್ನದ್ರ ಎಲ್ಲ ಅಕ್ರಮ ಚಟುವಟಿಕೆಗಳ ಮೇಲೆ ನಾವು ದಾಳಿ ಕೈಗೊಂಡು ನಮ್ಮ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದುಂಟು. ಇನ್ನು ಕೆಲವೊಂದಿಷ್ಟು ವಿಷಯಗಳಲ್ಲಿ ನಾವಿನ್ನೂ ಕ್ರಮ ಕೈಗೊಳ್ಳಬೇಕು. ಅದು ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮಾನ್ಯ DSP ಸಾಹೇಬರು ಮತ್ತು CPI ಸಾಹೇಬರ ನೇತೃತ್ವದಲ್ಲಿ ಆ ಕ್ರಮ ಕೈಗೊಂಡು ತಮಗೆ ಅದನ್ನು ಒಂದು
ಕಂಪ್ಲೇಂಟ್ಸ್ ತಮಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ನಮ್ಮ ಗ್ರಾಮೀಣ ಪಿ ಎಸ್ ಅವರು ಹೇಳಿದರು, ಊಟದ ಪಂಕ್ತಿ ನಮ್ಮ ಯಶವಂತವರದ್ರ ಬಗ್ಗೆ ಪ್ರಶ್ನೆ ಮಾಡಿದರು. ಊಟದ ಪಂಕ್ತಿ ಇನ್ನೂ ಎಲ್ಲಿ ಆ ಒಂದು ಸಮಸ್ಯೆ ನಾವು ಎಲ್ಲಿ ಕಾಣಲಿಲ್ಲ, ಆದರೂ ಪಾಪ ಹೇಳಿದ್ದಾರೆ. ಅದನ್ನು ಏನಾದರೂ ನಮ್ಮ ಗಮನಕ್ಕೆ ಬಂತು ಅಂದರೆ ಅದ್ರ ಮೇಲೆ ಕಾನೂನು ರೀತಿಯ ಕ್ರಮಕ್ಕೆ ಏನು ಕೈಗೊಳ್ಬೇಕು, ಕ್ರಮ ಕೈಗೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ಗ್ರಾಮೀಣ ಪಿ ಎಸ್ ಆರ್ ಆಲ್ರೆಡಿ ಎಲ್ಲ ಹೇಳಿದರು, ಶಿಕ್ಷಣ ಎಷ್ಟು ಜೀವನದಲ್ಲಿ ಮುಖ್ಯ ಐತೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ, ನಮ್ಮ ಜನರು ಯಾವಾಗ ಒಂದು ಮುನ್ನೆಲೆಗೆ ಬರ್ತಾರಪ್ಪ ಅಂತಂದ್ರೆ